ಸುಮಾರು 18 19 ಗಂಟೆ ಕೆಲಸ ಆಗೋದು ಅದು ನನಗೆ ಬಹಳ ಅನುಕೂಲ ಆಯ್ತು ಅಂದ್ರೆ ಅದು ನಿಧಾನವಾಗಿ ಅಭ್ಯಾಸ ಮೊದಲೇ ಕಡಿಮೆ ನಿದ್ದೆ ಮಾಡೋದು ಬಟ್ ಅಲ್ಲಿ ಹೋದ್ಮೇಲೆ ಅಭ್ಯಾಸ ಆಯಿತು ಹೀಗಾಗಿ ನನಗೆ ದಿನಕ್ಕೆ ಒಂದೂವರೆ ದಿನ ಸಿಗುತ್ತೆ ಈಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದ್ರು ಆಮೇಲೆ ಮೂರು ಮಾಧ್ಯಮಗಳಲ್ಲಿ ಚೆನ್ನಾಗಿ ಅಂದರೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರು ಆಮೇಲೆ ಚೆನ್ನಾಗಿ ಬರೀತಾಯಿದ್ರು ಪತ್ರಿಕೋದ್ಯಮ ಮಾಡ್ತಾಯಿದ್ರು ಹಲವಾರು ಜನ ಗುಂಡ್ ಫ್ರೆಂಡ್ಸ್ ಇದ್ದಾರೆ ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರಿಬೇಕು ಅಂತ ಆಸೆ ಇದೆ ಭಾಳ ಚೆನ್ನಾಗಿದೆ ಅದು ಒಬ್ಬ ಹೊಸ ಒಂದು ಕನ್ನಡಕ್ಕೆ ಹಾಕೊಂಬಂದಿರ್ತಾನೆ ಆಫೀಸ್ಗೆ ಹಾಕೊಂಬಂದು ಏ ಸರ್ ನಾನು ಇಲ್ಲಿ ಚೆನ್ನಾಗಿ ಕಾಣ್ತೀನಲ್ವ ಸರ್ ಅಂತ ಹೌದೌದು ಇಸ್ ಆಪ್ಟಿಕಲ್ ಇಲ್ಯೂಷನ್ ಅಂತಾರೆ ಅದು ಸರ್ ಗಿರಿಜಾ ಪ್ರಸಂಗ ಸಮಯದಲ್ಲಿ ತಾವು ಹೇಳಿದ್ರಿ ವಿಷ್ಣುವರ್ಧನ್ ಅವರ ಹತ್ತಿರದಲ್ಲಿ ನಾನು ಕಂಡಿದ್ದೀನಿ ಅಂತ ಅಂದ್ಬಿಟ್ಟು ರಾಜ್ಕುಮಾರ್ ಬಗ್ಗೆ ಎಲ್ಲ ಕಡೆ ಕೇಳ್ತಾ ಇರ್ತೀವಿ ಅವ್ರ ಗುಣಗಳನ್ನು ಎಲ್ಲರೂ ಹೇಳ್ತಿರ್ತಾರೆ ಸಂದರ್ಶನಗಳನ್ನ ಓದಿದ್ದೀವಿ ವಿಷ್ಣುವರ್ಧನ್ ಬಗ್ಗೆ ಸಂದರ್ಶನಗಳು ಬಹಳ ಕಡಿಮೆ ಮತ್ತು ಅವರ ಗುಣದ ಬಗ್ಗೆ ಅಂತೂ ಗೊತ್ತೇ ಇಲ್ಲ ತುಂಬ ಜನರಿಗೆ ಅವ್ರ ಬಗ್ಗೆ ಹೇಳಿ ಸರ್ ವಿಷ್ಣುವರ್ಧನ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ನಾನು ಮಾತು ಮೌನ ಧ್ಯಾನ ವಿಷ್ಣುವರ್ಧನ ಅಂತ ಬುಕ್ ಕೊಡ್ತೀನಿ ನಿಮಗೆ ನನಗೆ ಅಂದರೆ ಪ್ರತಿಯೊಬ್ಬನಲ್ಲೂ ಒಳ್ಳೆಯ ಗುಣಗಳಿರ್ತವೆ ಪ್ರತಿಯೊಬ್ಬನಲ್ಲೂ ಒಳ್ಳೆಯದಲ್ಲ ಅಂತ ನಾವು ಭಾವಿಸುವಂಥ ಗುಣಗಳಿರ್ತವೆ ನಾನು ಕೆಟ್ಟದ್ದು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಅದು ಹತ್ತಿರ ಹೋದಾಗ ಗೊತ್ತಾಗುತ್ತೆ ನಿಮಗೆ ಅಂದರೆ ಯಾರ ಜೊತೆಗಾರು ಸ್ವಲ್ಪ ಕಾಲ ಇದ್ದಾಗ ಅವ್ರು ಏನು ಮಾಡಿದ್ದಾರೆ ಅವ್ರು ಹೇಗಿದ್ದಾರೆ ಆಮೇಲೆ ಅದನ್ನು ನಾವು ನನಗೊಂದು ನಂಬಿಕೆ ಏನಿದೆ ಅಂದರೆ ಒಬ್ಬ ಸ್ಟಾರ್ ಆದವನು ಹತ್ತಿರ ಹೋಗೋಕ್ಕೆ ಹೋಗಬಾರ್ದು ಅಂತ ಅದು ನಮಗೇನು ಉಪಯೋಗ ಏನು ಉಪಯೋಗ ಇರಲ್ಲ ಅದರಲ್ಲಿ ಅವನ ಸಿನಿಮಾಗಳನ್ನು ದೂರದಿಂದ ನೋಡಿ ಸಂತೋಷಪಟ್ಟುಕೊಂಡು ಬರೋದು ಅಂದರೆ ಈ ಮ್ಯಾಜಿಕ್ ಇದ್ದಂಗೆ ಅದು ಈ ಮ್ಯಾಜಿಕ್ಕನ್ನು ಆ ಬೆಳಕಲ್ಲಿ ಆ ಸ್ಟೇಜಲ್ಲಿ ನೋಡಬೇಕು ಹೊರತು ಅದು ಏನು ಹೇಗೆ ಮಾಡಿದೆ ಅಂತ ತಿಳ್ಕೊಂಬಿಟ್ರೆ ಮತ್ತು ಆಸಕ್ತಿ ಹೊರಟೋಗುತ್ತೆ ಈ ಸ್ಟಾರ್ಗಳು ಹಾಗೆ ಇರ್ತಾರೆ ಅವರು ಅಲ್ಲಿದ್ದಾಗ ಅಲ್ಲಿ ಒಂದು ಫೈಟಿಂಗ್ ಮಾಡಿಕೊಂಡು ರೊಮ್ಯಾನ್ಸ್ ಮಾಡಿಕೊಂಡು ಆ ಸ್ಕ್ರೀನಲ್ಲಿ ಬೆಳ್ಳಿ ತೆರೆಯಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಆ ಕಡೆ ಬಂದಾಗ ಅವರು ನಮ್ಮಂಥ ಮನುಷ್ಯರಾಗಿರ್ತಾರೆ ಆ ಹೊರಗೆ ಬಂದಾಗ ಅವ್ರಿಗೆ ಕಷ್ಟಗಳಿರ್ತವೆ ಅವರಿಗೂ ಒದ್ದಾಟಗಳಿರ್ತವೆ ಅವರಿಗೂ ಕುಟುಂಬ ಇರುತ್ತೆ ಅವರಿಗೂ ಶತ್ರುಗಳು ಮತ್ತು ಮಿತ್ರರು ಇರ್ತಾರೆ ಸೊ ಹೀಗಾಗಿ ಅವರು ಅಲ್ಲಿ ಸಾಮಾನ್ಯ ಮನುಷ್ಯರಾಗಿರ್ತಾರಲ್ಲ ಆ ದಿನಗಳನ್ನು ಕುರಿತು ಅವರೇ ಬರ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅದರಲ್ಲಿ ಏನು ಬರೆದಿದ್ದೀನಿ ಅಂದರೆ ಮಾತು ಮೌನ ಧ್ಯಾನ ವಿಷ್ಣುವರ್ಧನದಲ್ಲಿ ಅವರ ಜೊತೆ ನಾನು ಕಳೆದಂಥ ಕೆಲವು ಘಟನೆಗಳನ್ನು ಬರೆದಿದ್ದೀನಿ ಅದು ಒಂದು ಘಟನೆ ಹೇಳೋದಂದರೆ ಅವರು ನೋಡಿ ಸ್ಟಾರ್ ಆದಾಗ ನಿಮಗಿರೋ ಬಹಳ ದೊಡ್ಡ ಸಮಸ್ಯೆ ಅಂದರೆ ನಿಮಗೆ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ ತುಂಬ ಹೊತ್ತು ಕೂತ್ಕೊಂಡು ಅಂದರೆ ಸಮಸ್ಯೆಗಳನ್ನ ಹೇಳ್ಕೊಳೋಕ್ಕಾಗಲ್ಲ ಅಥವಾ ಒಂದು ಭಾವುಕವಾದ ಮಾತುಕತೆ ಇರುತ್ತಲ್ಲ ಅದು ಸಾಧ್ಯ ಆಗಲ್ಲ ಯಾಕಂದರೆ ನೀವು ಅವರು ಸ್ಟಾರ್ ಅಂತ ನೋಡ್ತಿರ್ತಾರೆ ನೀವು ಯಾರು ಉದಾಹರಣೆಗೆ ಪ್ರವಾಸ ಹತ್ರ ಹೋಗಿ ಏ ನೀವು ಇಷ್ಟವಾದ ಕಾಫಿ ತಿಂಡಿ ಬಗ್ಗೆ ಅಥವಾ ಏನು ನೋಡಿದೆ ಏನು ಓದಿದೆ ಇತ್ಯಾದಿ ಸರಳ ಪ್ರಶ್ನೆಗಳು ಕೇಳೋಕ್ಕಾಗಲ್ಲ ಅಥವಾ ಅವನು ಯಾವುದೋ ಒಂದು ಸಂಕಟಗಳನ್ನ ಹೇಳ್ಕೊಳೋಕ್ಕಾಗಲ್ಲ ಸೊ ಅಂಥ ಹೊತ್ತಲ್ಲಿ ವಿಷ್ಣುವರ್ಧನ್ ಏನು ಮಾಡಿದ್ರು ಅಂದರೆ ಒಂದಿನ ನಮ್ಮ ಅಮ್ಮಂಗೆ ಫೋನ್ ಮಾಡಿದರು ನಮ್ಮ ಅಮ್ಮನಿಗೆ ನನ್ನ ನಂಬರ್ ತೊಗೊಂಡು ನಾನು ಇಲ್ಲದ ಹೊತ್ತಲ್ಲಿ ಅಮ್ಮನಿಗೆ ಫೋನ್ ಮಾಡಿ ಮನೆಗೆ ಬಂದು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಸೊ ಈ ಥರದ ಒಂದು ಸಖಿ ಅವರಿಗೆ ಬೇಕಿತ್ತು ಅಂತ ಅನ್ನಿಸ್ತು ನನಗೆ ಅದು ಭಾಳ ಇಷ್ಟ ಆಯಿತು ನಮ್ಮ ಅಮ್ಮನಿಗೆ ವಿಷ್ಣುವರ್ಧನ್ ಭಾಳ ಇಷ್ಟ ಅವರ ಅಮ್ಮ ವಿಷ್ಣುವರ್ಧನ್ ಸಿನಿಮಾಗಳನ್ನು ಭಾಳ ನೋಡ್ತಾಯಿದ್ರು ನಮ್ಮ ಅಮ್ಮ ಅಪ್ಪ ಇಬ್ಬರು ಸಿನಿಮಾಗಳು ನೋಡ್ತಿದ್ರು ಭಾಳ ಸೊ ಅಮ್ಮನಿಗೆ ಏನಾಗಿತ್ತು ಅಂದರೆ ಅದು ಬಂದಾಗ ಅವ್ರು ಬಂದಾಗ ಅವರಿಗೆ ಅವನು ಸ್ಟಾರ್ ಅಂತ ಹೇಳೋದೆಲ್ಲ ಮರ್ತೋಗ್ಬಿಟ್ಟಿತ್ತು ಅಮ್ಮಂಗಾಗ 76 ವರ್ಷ ಆಗಿತ್ತು ಅವರು ಏಕವಚನದಲ್ಲೇ ಮಾತಾಡ್ತಿದ್ದದು ಅವ್ರಿಗೆ ಭಾಳ ಇಷ್ಟ ಆಗಿತ್ತು ಏಕವಚನದಲ್ಲಿ ಮಾತಾಡೋದು ಅವ್ರನ್ನ ಏಕವಚನದಲ್ಲಿ ಮಾತಾಡಿಸೋರು ಇರಲಿಲ್ಲ ಆಗ ಸೊ ಆ ಒಂದು ಅನುಭವ ನನ್ನ ಹತ್ರ ಅಂದರೆ ಅದು ಹೆಂಗಾಗಿತ್ತು ಅಂದರೆ ಒಂದು ಸಲ ನನಗೆ ಫೋನ್ ಮಾಡಿದ್ದಾರೆ ನಾನು ಸ್ನಾನಕ್ಕೆಲ್ಲ ಹೋಗಿದ್ದೆ ಅಮ್ಮ ತೊಗೊಂಡು ಮಾತಾಡಿದ್ದಾರೆ ಯಾರು ಮಾತಾಡೋದು ನಾನು ವಿಷ್ಣುವರ್ಧನ ಅಂತ ಹೇಳಿದ್ದಾರೆ ಏನು ಹೇಗಿದ್ದೀಯೋ ಅಂತೆಲ್ಲ ಮಾತಾಡಿದ್ದಾರೆ ಅವರು ಸೊ ಅದು ನೆನಪಲ್ಲಿ ಅವ್ರು ಮನೆಗೆ ಬಂದಿದ್ದಾರೆ ಅವರು ಸೊ ಈ ಥರದ ಒಂದು ಅನುಭವ ಇರ್ಬೋದು ಅಥವಾ ಒಬ್ಬ ಒಂದು ಸಲ ಜಿ ಎಸ್ ಶಿರುದ್ರಪ್ಪನವರಿಗೆ ಅವರು ರಾಷ್ಟ್ರಕವಿ ಮಾಡಿದರು ಆ ಟೈಮಲ್ಲಿ ನಾನು ಕನ್ನಡಪುರದಲ್ಲಿದ್ದೆ ನಮ್ಮ ರಂಗನಾಥ್ ಮತ್ತು ರವಿ ಹೆಗಡೆಯವರು ಯಾರ ಹತ್ರ ಅವ್ರು ಬೇರೆ ಇಂಟರ್ವ್ಯೂ ಮಾಡಿಸಿ ಅಂದರು ನಾನು ವಿಷ್ಣುವರ್ಧನ್ ಹತ್ರ ಮಾಡಿಸೋಣ ಅಂದೆ ಸೊ ಅವ್ರಿಗೆ ಹೇಳಿದೆ ಇಂಟರ್ವ್ಯೂ ಮಾಡಬೇಕು ಅಂತ ಅವರು ಅವರ ಕೆಲವು ಕವನಗಳನ್ನೆಲ್ಲ ಹಿಂದಿನ ದಿನ ಓದಿ ಮಾರನೇ ದಿನ ಬಂದು ಅವರು ಇಂಟರ್ವ್ಯೂ ಮಾಡಿದರು ಇದೆಲ್ಲ ಭಾಳ ರೇರ್ ಇವತ್ತು ನಾವು ಊಹಿಸೋಕ್ಕಾಗಲ್ಲ ಇವತ್ತಿನ ಒಬ್ಬ ಸೂಪರ್ ಸ್ಟಾರ್ ಬಂದು ಎಚ್ ಎಸ್ ವೆಂಕಟೇಶ್ಮೂರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ ಅಂತ ನಂಬೋಕ್ಕಾಗಲ್ಲ ಹೀಗೆ ಆ ಥರದ ಕೆಲವು ಏನು ನೆನಪಲ್ಲಿ ಉಳಿಯುವಂಥ ಘಟನೆಗಳನ್ನು ಬರೆದಿದ್ದೀನಿ ಅದರಲ್ಲಿ ಈ ಥರದ ಹಲವಾರು ಘಟನೆಗಳಿದ್ದವು ಅಂದರೆ ಆಗ ಅವರು
ಆಕ್ಸೆಸಿಬಲ್ ಆಗಿದ್ದರು. ನೀವು ಒಂದು ಊಟಕ್ಕೆ ಸಿಗ್ತಾಯಿದ್ರು ಅವರು, ಅಥವಾ ಯಾವುದೋ ಪತ್ರಿಕೆ ಗೋಷ್ಠಿ ಮುಗಿದ ನಂತರ ಏ ಕೂತ್ಕೊಳ್ಳ್ರ ಅಂತೇಳಿ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ರು. ಈ ಥರದ ಸಾಧ್ಯತೆಗಳಿದ್ವು. ಅದು ರಾಜ್ಕುಮಾರ್ ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು. ಅಂದರೆ ರಾಜ್ಕುಮಾರ್ ಅವರು ಮಡ್ರಾಸಲ್ಲಿ ಇದ್ದಿದ್ದರಿಂದ ಪಿ ಜಿ ಶ್ರೀನಿವಾಸ ಮೂರ್ತಿ ಈ ಥರ ಪತ್ರಕರ್ತರು ಅಲ್ಲಿದ್ದರು. ಹಾಗಾಗಿ ಅವರಿಗೆ ಭಾಳ ಅಲ್ಲಿ ಕನ್ನಡ ಕಡಿಮೆ ಇದ್ದರಿಂದ ಅವ್ರಿಗೆ ಕನ್ನಡಿಗರು ಬೇಕಾಗಿತ್ತು. ಸೊ ಅವ್ರ ಜೊತೆ ಮಾತಾಡ್ತೀವಿ, ಒಡನಾಟಗಳು, ಅವ್ರ ಮನೇಲಿ ಇವರು ಊಟ ಮಾಡೋದು, ಹಾಗೆಲ್ಲ ಒಂದು ರೀತಿಯ ಸರಳೀಕರಣ ಇತ್ತು. ಈಗ ಅದೆಲ್ಲ ಭಾಳ ಏನು ಸ್ಟಾರ್ ಅಂದರೆ ಭಾಳ ಎತ್ತರದಲ್ಲಿದ್ದಾರೆ. ಈಗಿನ ಕಾಲದಲ್ಲಿ ಸಿಗಲ್ಲ ಅದು. ಈಗಿನ ಕಾಲದವ್ರ ಬಗ್ಗೆ ಒಂದು ಅಕ್ಷರ ಬರೆಯೋಕ್ಕಾಗಲ್ಲ. ಒಂದು ಯಾರ ಬಗ್ಗೆ ಆದರೂ ಒಂದು ಪುಸ್ತಕ ಬರೀಬೇಕು ಅಂದರೆ ಅವ್ರನ್ನ ಹೊಗಳಿ ಬರೀಬೇಕೇ ಹೊರತು ಮಾನವೀಯವಾಗಿ ಬರೆಯೋಕ್ಕಾಗಲ್ಲ. ಅದು ಕಷ್ಟ ಇದೆ. ಸರ್, ನಿಮ್ಮದು ಕ್ರೀಡೆಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ಪುಸ್ತಕ ಇದೆಯಾ? ನಾನು ಇಲ್ಲ, ಕ್ರೀಡೆಯಲ್ಲಿ ನನಗೆ ಆಟ ಆಡೋದ್ರಲ್ಲಿ ಆಸಕ್ತಿ ಇದೆ ಹೊರತು ನೋಡೋದ್ರಲ್ಲಿಲ್ಲ. ಮುಂದೆ ಬರಿಬೋದಾ? ಇಲ್ಲ, ನಾನು ಬರೆಯಲ್ಲ. ನಾನು ಅಡುಗೆಗೆ ಸಂಬಂಧಪಟ್ಟಂಗೆ ಒಂದು ಬರಿತೀನಿ, ನನಗೆ ಭಾಳ ಇಷ್ಟ ಕ್ರೀಡೆ. ನಾನು ಕ್ರಿಕೆಟ್ ವಿರೋಧಿ. ಆ ಕ್ರಿಕೆಟ್ ವಿರೋಧಿ ಯಾಕೆ ಅಂದರೆ ಒಂದು ಘಟನೆ ಇದೆ ಸರ್. ರಾಮ್ ಮನೋಹರ್ ಲೋಹಿ ಅವರ ಪುಸ್ತಕ ಓದ್ತಿದ್ದೆ, ರಾಜಕೀಯದ ನಡುವೆ ಬಿಡುವು ಅಂತ. ಅದರಲ್ಲಿ ಅವರು ಕ್ರಿಕೆಟ್ ಯಾಕೆ ಕೆಟ್ಟದ್ದು ಅಂತ ಬರೆದಿದ್ದರು. ಹೇಗೆ ಅದು ಒಂದು ವಸಾಹತುಶಾಹಿ ಆಟ. ಇಂಡಿಯಾದಂಥ ಜನರಲ್ಲಿ ಇಲ್ಲಿ ರೈತಾಪಿ ಜನ ಇದ್ದಾರೆ, ಶ್ರಮಿಕ ವರ್ಗ ಇದೆ. ವಿ ಕಾಂಟ್ ಎಫರ್ಡ್ ಫೋರ್ ಡೇಸ್ ಅನೇ ಟೆಸ್ಟ್ ಮ್ಯಾಚ್ ಅಂತ. ಫೋರ್ ಫೈವ್ ಡೇಸ್ ಸುಮ್ಮನೆ ಸೋಮವಾರ ಕಳೀತಾರೆ, ಇದು ಇಂಡಿಯಾಗೆ ಹೇಳಿದ ಆಟ ಅಲ್ಲ ಅಂತ ಬರೆದಿದ್ದರು. ನಂಗೆ ಭಾಳ ಇಂಪ್ರೆಸ್ ಆಗಿ ಅದನ್ನು ಬಿಟ್ಬಿಟ್ಟಿದ್ದೆ. ಮೊನ್ನೆ ರಾಮಚಂದ್ರ ಗುಹಾದ ಒಂದು ಪುಸ್ತಕ ಓದಿದೆ. ಆ ರಾಮಚಂದ್ರದ ಗುಹಾದ ಪುಸ್ತಕದಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಮುಂಬೈನಲ್ಲಿ ವಾಂಕಡೆ ಸ್ಟೇಡಿಯಮಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾಯಿರುತ್ತೆ. ಹೊರಗಡೆ ರಾಮ್ ಮನೋಹರ್ ಲೋಹಿ ಅದು ಪತ್ರಿಕಾಗೋಷ್ಠಿ ನೋಡಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಇದೆಲ್ಲ ನೀವು ಅದಕ್ಕೆ ಒಪ್ಪಬಾರ್ದು, ಇಂಡಿಯಾಗೆ ಹೇಳಿ ಮಾಡಿದ ಆಟ ಅಲ್ಲ ಅಂತ ಒಂದು ಪತ್ರಿಕಾಗೋಷ್ಠಿ ಅವರು ಮಾತಾಡಿ ಪಕ್ಕದಲ್ಲಿ ಒಂದು ಟೀ ಅಂಗಡಿಗೆ ಹೋಗ್ತಾರಂತೆ, ಏ ಒಂದು ಟೀ ಕೊಡು ಅಂತ. ಆಮೇಲೆ ಹುಸೇನ್ ಔಟ್ ಆದ ನಾನು ಕೇಳ್ತಾರಂತೆ ಆ ಕಾಲದಲ್ಲಿ ಭಾಳ ಅಂದರೆ ಅವರೇ ಕೇಳ್ತಾರಂತೆ. ಸೊ ಇದನ್ನು ರಾಮಚಂದ್ರ ಗುಹಾ ಬರೀತಾರೆ. ಅಂದರೆ ಕ್ರಿಕೆಟ್ ಎಂಥ ಒಂದು ಮಾಂತ್ರಿಕ ಆಟ ಅಂದರೆ ಇವನ್ ಇಫ್ ಯು ಹೇಟ್ ಇಟ್ ಯು ವಾಂಟ್ ನೋಡ್ ದ ಸ್ಕೋರ್. ಸೊ ಈ ಥರದ ಒಂದು ಇನ್ಸಿಡೆಂಟ್ ಬರೀತಾರೆ ಅವರು. ಹೀಗಾಗಿ ಐ ಹೇಟ್ ಕ್ರಿಕೆಟ್ ಬಟ್ ಐ ವಿಶ್ ಟು ವಾಚ್ ನೌ ಆ್ಯಂಡ್ ದೆನ್. ಐ ಡೋಂಟ್ ಥಿಂಕ್ ಅಮ್ಮ, ಯಾಕಂದರೆ ನನಗೆ ಕ್ರಿಕೆಟ್ ಇದೆಯಲ್ಲ, ಕ್ರಿಕೆಟ್ ಈಸ್ ಎ ಅಥವಾ ಯಾವುದೇ ಇದೆಯಲ್ಲ ಸ್ಪೋರ್ಟ್ಸ್ ಇದೆಯಲ್ಲ. ಸ್ಪೋರ್ಟ್ಸ್ ಏನಾಗಿದೆ ಅಂದರೆ ನಮ್ಮ ಕಾಲದಲ್ಲಿ ನಾವು ಆಟ ಆಡ್ತಾ ಇದ್ವಿ. ಬ್ಯಾಡ್ಮಿಂಟನ್ ಇರ್ಬೋದು, ಚಿನ್ನಿದಾಂಡು ಇರ್ಬೋದು, ಬುಗುರಿ ಇರ್ಬೋದು, ಕಬಡ್ಡಿ ಇರ್ಬೋದು, ಈ ಥರದ ಆಟದಲ್ಲಿ ತೊಡಗಿಕೊಳ್ತಾ ಇದ್ವಿ. ಇವತ್ತಿನವರು ಆಟ ಆಡೋಕ್ಕೆ ಟೈಮ್ ಇಲ್ಲ ನಿಮಗೆ, ಈ ಓನ್ಲಿ ವಾಚ್ ಇದು ಆಟವನ್ನು ನೋಡೋದಕ್ಕೆ ಇರೋದಲ್ಲ, ಅದು ಆಡಬೇಕು. ಆಡುವುದು ಆಟ, ನೋಡುವುದು ಆಟವಲ್ಲ. ಇವತ್ತು ನೋಡುವುದೇ ಆಟ ಆಗಿಬಿಟ್ಟಿದೆ. ಸೊ ಅದು ನೋಡುವುದು ನೋಟ ಮಾತ್ರ ಆಗಬೇಕು, ಅದು ಆಟ ಆಗಬಾರ್ದು. ಯು ಶುಡ್ ಪ್ಲೇ, ನೀವು ಅನ್ಲೆಸ್ ಯು ಸ್ವೆಟ್ ಅದು ಸಾಧ್ಯ ಆಗಲ್ಲ. ಅದು ನೀವು ಬೆವರಿಗೆ ದ ಬೆಸ್ಟ್ ಒಂದು ಮಾತಿದೆ ಸರ್, ದ ಬೆಸ್ಟ್ ಧ್ಯಾನ ಅಂದರೆ ಬೆವರುವುದು ಅಂತ. ಅದು ಯಾವ ಕೆಲಸ ಮಾಡಿದಾಗ ನೀವು ಬೆವರುವಂಥ ಕೆಲಸ ಮಾಡ್ತೀರೋ ಅಷ್ಟೊತ್ತು ಅದರಲ್ಲಿ ತಲ್ಲೀನರಾಗಿರ್ತೀರಿ, ಅದು ಅತ್ಯುತ್ತಮವಾದ ಧ್ಯಾನ ಅಂತ. ಅದಕ್ಕಿಂತ ದೊಡ್ಡ ಮೆಡಿಟೇಷನ್ ಇಲ್ಲ ಅಂತ. ದಿರ್ ಇಸ್ ನೋ ಬಿಗ್ ಏನು ಗ್ರೇಟರ್ ಮೆಡಿಟೇಷನ್ ದೆನ್ ಸ್ವೆಟಿಂಗ್ ಅಂತ. ಸರಿ, ಈಗಿನ ಒಂದು ನಮ್ಮ ಜನ್ರೇಷನಲ್ಲಿ ಒಬ್ಬ ಡಿ ವಿ ಜಿ ಥರ, ಒಬ್ಬ ಕುವೆಂಪು ಥರ, ಒಬ್ಬರು ದರಾ ಬೇಂದ್ರೆ ಥರ ಯಾಕೆ ಆಗಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಮತ್ತು ಆ ಒಂದು ಆ ಥರ ಆಗಬೇಕಾದ್ರೆ ನಾವೇನು ರೂಢಿಸ್ಕೊಳ್ಬೇಕು? ಅಲ್ಲ, ನಂಗೆ ಗೊತ್ತಿಲ್ಲ ಇದು ಆಗಿದ್ದಾರೆ ಅಂತ ಅನಿಸುತ್ತೆ. ನನಗೆ ಆಗಿದ್ದಾರೆ ಅಂದರೆ ಈ ಯಾವುದೇ ಫೀಲ್ಡಲ್ಲಿ ಒಂದು ಐಕಾನ್ ಅಂತ ಆಗಿ ಅಥವಾ ನಮ್ಮ ಭಾಳ ಈಗ ದರಾ ಬೇಂದ್ರೆ ಹೆಂಗಾಗಿದ್ದು ಅಂದರೆ ಅವ್ರ ರೈಟಿಂಗಿಂದ ಜಾಸ್ತಿ ಅವ್ರ ಕುರಿತ ದಂತಕಥೆಗಳಿಂದ ಆಗಿದ್ದು. ಡಿ ವಿ ಜಿ ಅವರು ಹಾಗೆ ಅಂದರೆ ಒಬ್ಬ ಮನುಷ್ಯನ ಕುರಿತು ಬಹಳ ದಂತಕಥೆಗಳು ಬರಬೇಕು. ರಾಜ್ಕುಮಾರ್ ಥರ ಅಥವಾ ಕ್ರಿಕೆಟರ್ಸ್ ಅಮಿತಾಬ್ ಬಚ್ಚನ್ ಥರ ಅವ್ರ ಬಗ್ಗೆ ನೂರಾರು ಕಥೆಗಳಿರ್ತವೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಯಾರೆಲ್ಲ
ದಾರಾ ಬೇಂದ್ರೆ ಹೆಸರು ಹೇಳ್ತಾರೆ, ಅವರೆಲ್ಲ ನಾಲ್ಕು ಸಂಧಿ ಓದೇ ಇಲ್ಲ. ಬೇಂದ್ರೆಯವರ ಒಂದು ಕೃತಿ ಓದಿದವರು ಕೂಡ ದಾರಾ ಬೇಂದ್ರೆ ಗೊತ್ತಿರುತ್ತೆ. ಹಾಗೆ ಅನಂತಮೂರ್ತಿ ಅವರು ಯಾವುದೇ ಕೃತಿ ಓದಿದವರಿಗೂ ಅನಂತಮೂರ್ತಿ ಗೊತ್ತಿರುತ್ತೆ. ಹೀಗೆ ಓದೋದೇ ಒಬ್ಬ ಲೇಖಕ ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಒಂದು ಸಾಧ್ಯತೆ ಇದೆಯಲ್ಲ. ಕುಮಾರವ್ಯಾಸ ಅಂತ ಹೇಳ್ತಾರೆ, ವಾಲ್ಮೀಕಿ ಅಂತ ಹೇಳ್ತಾರೆ, ವ್ಯಾಸ ಅಂತ ಹೇಳ್ತಾರೆ, ಅವರು ಸಂಸ್ಕೃತದಲ್ಲಿ ಬರೆದಿದ್ದು. ಅದರ ಅನುವಾದಗಳನ್ನು ಎಲ್ಲೋ ತುಣುಕಲ್ಲಿ ಓದಿರ್ಬೋದು, ಬಟ್ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ. ಹೀಗಾಗಿ ಓದೋದೇ ಕೂಡ ಅವರ ವಿಚಾರಗಳು ತಲುಪುವಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಬಹಳ ವರ್ಷಗಳ ನಂತರ ಆಗುತ್ತೆ ಅಂತ ಒಂದು ಭಾಷೆಯ ಶಕ್ತಿ. ಅದು ಅದು ಲೇಖಕರಿಂದ ಆಗಲ್ಲ, ಭಾಷೆಯಿಂದ ಆಗುತ್ತೆ. ಅವನಿಗೆಲ್ಲೋ ಒಂದು ವಿಚಾರ, ಈಗ ಒಂದು ಭಾಳ ಚೆನ್ನಾಗಿದೆ ಇಸೋಪನ ಕಥೆಗಳು ಅಂತ. ಇಸೋಪು ಯಾವ ದೇಶದವನು? ಹಾಂ, ಆ ಇಸೋಪನ ಕಥೆಗಳು ಇಲ್ಲಿ ಭಾಳ ಪ್ರಸಿದ್ಧವಾಗಿದ್ದಾವೆ. ಅಥವಾ ತೆನಾಲಿ ರಾಮಕೃಷ್ಣ ಮತ್ತು ಯಾರು ನಮ್ಮ ಕೃಷ್ಣದೇವರಾಯನ ಕಥೆಗಳು, ಅಕ್ಬರ್ ಮತ್ತು ಬೀರಬಲ್ನ ಕಥೆಗಳು, ಅಥವಾ ಪಂಚತಂತ್ರದ ಕಥೆಗಳು, ಇದೆಲ್ಲ ನಾವು ಓದಿರೋದಲ್ಲ. ಇದು ಇದು ಒಂದು ಭಾಷೆಯಲ್ಲಿ ಬಂದಿರೋದು. ಹೀಗೆ ಗ್ರೇಟ್ ರೈಟರ್ಸ್ ಆಗೋದು ಭಾಷೆಯಿಂದ ಅಂತ. ಅವ್ರು ಏನು ಮಾಡಬೇಕಾಗಿಲ್ಲ, ಅವ್ರು ಬರೆದು ಬಿಟ್ಟರೆ ಯಾವತ್ತೋ ಒಂದು ದಿನ ಅಂದರೆ ಕಾಲ ಉಳಿಸುತ್ತೆ ಅಂತ. ವೈನ್ಕೆ ಒಂದು ಮಾತು ಹೇಳೋರು, ನಮ್ಮ ವೈನ್ಕೆ ಅಂತ ಇದ್ದರು ನಮ್ಮ ಗುರುಗಳು, ವೈನ್ ಕೃಷ್ಣಮೂರ್ತಿ ಅಂತ. ಅವ್ರು ಏನು ಮಾಡಿ ರೈಟರ್ ಏನು ಮಾಡ್ತಾನೆ ಅಂದರೆ, ಈ ಕುಂತಿ ಕರ್ಣನನ್ನು ಹೆತ್ತು ಗಂಗೆಯಲ್ಲಿ ತೇಲಿ ಬಿಟ್ಟಂತೆ ಲೇಖಕ ಬರೆದಿದ್ದನ್ನು ಬಿಟ್ಬಿಡ್ಬೇಕು, ಅದು ಸತ್ವ ಇದ್ದರೆ ಬದುಕೊಳ್ಳುತ್ತೆ ಅಂತ. ನಾವು ಅದನ್ನ ಭಾಳ ಪ್ರೊಟೆಕ್ಟ್ ಮಾಡಿ ಬದುಕಿಸ್ತೀವಿ, ಕಾಪಾಡ್ತೀವಿ, ಪ್ರಚಾರ ಮಾಡ್ತೀವಿ ಅಂತ, ಅದೆಲ್ಲ ಉಳಿಯಲ್ಲ ಅದು. ಹಾಗಾಗಿ ಆ ಒಬ್ಬ ರೈಟರಿಗೆ ಆ ಬರೆಯುವಾಗ ಅದು ಕೊಡುವ ಸಂತೋಷವೇ ಅಷ್ಟೇ, ಆಮೇಲೆ ಇದ್ದು ನಮ್ಮ ಕೈಯಲ್ಲಿರಲ್ಲ ಅದು. ಹಾಗಾಗಿ ಅದನ್ನು ನೀವು ಪ್ರೊಟೆಕ್ಟ್ ಮಾಡಿ ಉಳಿಸ್ಕೊಂಡು ನಾನು ದೊಡ್ಡ ಲೇಖಕನಾಗಿ ಬರೀತೀನಿ ಅಂತ ಎಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಬರೆದು ಬಿಟ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಬೈಲಿ ಹೊಗಳಲಿ ಯಾರಾದ್ರು ಎದ್ಸಿ ಎಸಿಲಿ ಇಟ್ಕೊಳ್ಳಿ, ಅದು ನಿಮ್ಗೆ ಸಂಬಂಧ ಇಲ್ಲ. ಅದು ಯು ರೈಟ್ ಅನದರ್ ವರ್ಕ್. ಸರ್, ಈಗ ನಿಮ್ಮ ರೈಟರ್ ಬಗ್ಗೆ ಬಂದಿರೋದ್ರಿಂದ ಎರಡು ಪ್ರಶ್ನೆ ಕೇಳ್ತೀನಿ. ಮೊದಲನೇ ಪ್ರಶ್ನೆ, ನಿಮ್ಮ ಅಂದರೆ ಈಗ ಕೆಲವೊಬ್ರಿಗೆ ಇರುತ್ತಲ್ಲ ಮಹತ್ವಾಕಾಂಕ್ಷೆ ಕೃತಿ ನಂದು, ಅಥವಾ ಕೆಲವೊಬ್ರು ಹೇಳ್ತಾರೆ ಮೈ ಬೆಸ್ಟ್ ಇಸ್ ಎಟ್ ಟು ಕಮ್ ಅಂತ ಹೇಳ್ತಾರೆ, ಆ ಥರ ನಿಮಗೆ ನಿಮಗೆ ಆ ಪ್ರಶ್ನೆ ಕೇಳಿದರೆ? ನಂದೇನಿಲ್ಲ ಸರ್, ನಾನು ಕ್ಷಣಿಕದಲ್ಲಿ ನಂಬುವ ಏನು ಕ್ಷಣವನ್ನು ನಂಬುವ ಅಂತಲ್ಲ ಮನುಷ್ಯ. ಆ ಕ್ಷಣಿಕತೆಯಲ್ಲೇ ಏನು ಹುಟ್ಟುತ್ತೆ ಸಾಯುತ್ತೆ ಅದು. ನಾನು ಅದನ್ನು ನನ್ನ 67 ಪುಸ್ತಕಗಳಲ್ಲಿ ಸುಮಾರು 30 ಪುಸ್ತಕ ನನ್ನ ಹತ್ರನೇ ಇಲ್ಲ, ಅದು ಬರದೇ ಕೊಟ್ಟೆ ಮುಗೀತದೆ. ಆಮೇಲೆ ನಾಳೆ ಉಳಿಬೇಕು ಅಂತ ನನಗೇನು ಆಸೆ ಇಲ್ಲ, ಅದು ಅಲ್ಲಿಗೆ ಮುಗೀತು ಸರ್ ಅದು. ಹಾಗಾಗಿ ಮಹತ್ವಾಕಾಂಕ್ಷೆಯ ಕೃತಿ ಗೊತ್ತಿಲ್ಲ ನನಗೆ, ಅಂಥ ಮಹತ್ವಾಕಾಂಕ್ಷೆ ನನಗಿಲ್ಲ. ಅಲ್ಲ, ಬರೆಯುವಾಗ ಪ್ರತಿಯೊಂದು ಮಹತ್ವಾಕಾಂಕ್ಷೆ ಅಂತ ಅನಿಸುತ್ತಾ ಅಥವಾ? ಅಲ್ಲ, ನಂಗೆ ಬರೆಯುವಾಗ ಅದು ಭಾಳ ಸಂತೋಷ ಕೊಡುತ್ತೆ ಅಂತ. ಒಂದು ಕ್ರಿಯೇಟಿಗೆ ಕ್ಯಾರೆಕ್ಟರ್ ಆ್ಯಂಡ್ ಅದಕ್ಕೆ ಒಂದು ಜೀವ ಮಾಂಸವನ್ನು ತುಂಬಿ ಅದು ಹೋಗುವಂಥ ಒಂದು ದಾರಿಯಲ್ಲಿ ಸಾಗೋದಿದೆಯಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಭಾಳ ಥ್ರಿಲ್ಲಿಂಗ್ ಆಗಿರುತ್ತೆ. ಒಂದು ಸೈಕಲ್ ಸವಾರಿ, ಒಂದು ಕಾಡಿನ ಹಾದಿಯಲ್ಲಿ ಸೈಕಲ್ ಸವಾರಿ ಹೋದಂಗಿರುತ್ತೆ ಅದು. ಅದು ಯಾವುದೋ ಒಂದು ಕಾರ್ ತಗೊಂಡು ನೀವು ಯಾವುದೋ ಒಂದು ನಿಮ್ಗೆ ಗೊತ್ತಿಲ್ಲದ ಹಾದಿ ದಾರಿಯಲ್ಲಿ ಹೋಗ್ತಿರಲ್ಲ, ಆಗ ಒಂದು ಹೊಸ ಜಗತ್ತು, ಹೊಸ ಜಗತ್ತೆಲ್ಲ, ಹೊಸ ದೃಶ್ಯಗಳು, ಹೊಸ ಪರಿಮಳಗಳು ಹೆಂಗೆ ಎದುರಾಗ್ತಾವೋ ಲೇಖಕನಿಗೆ ಒಂದು ಬರೆಯುವಾಗ ಅದೇ ಆಗೋದು. ವಂಡರ್ಫುಲ್, ತುಂಬ ಚೆನ್ನಾಗಿ. ಓಕೆ, ಈಗ ಇವ್ರಿಗೆ ಈಗ ನಿಮ್ಮ ಪುಸ್ತಕಗಳಲ್ಲಿ ನಾನು ಸುಮ್ಮನೆ ಕೇಳ್ತಾರದು ಈ ಪ್ರಶ್ನೆ ಈ ಪ್ರಶ್ನೆನ ನಾನು ನಿಮ್ಮ 5 ಪುಸ್ತಕಗಳನ್ನ ನಾನು ಓದಲು ಇಷ್ಟಪಡ್ತೀನಿ ಅಂದರೆ ಯಾವುದು 5 ನೀವು ಸೆಲೆಕ್ಟ್ ಮಾಡಿ ಹೇಳ್ತೀರಾ? ಒಂದು ಹಲಗೆ ಬಳಪ ಅಂತಿದೆ, ಅದು ರೈಟ್ರಿಗೆ ಹೆಲ್ಪ್ ಆಗುವಂಥದ್ದು, ಅಂದರೆ ನನ್ನ ರೈಟಿಂಗ್ ಎಕ್ಸ್ಪೀರಿಯೆನ್ಸಸ್ ಅದು. ಎರಡನೇದ್ದು ನನಗೆ ಭಾಳ ಇಷ್ಟವಾದ ಕಾದಂಬರಿ ಒಂದಿದೆ, ನನ್ನ ಊರಿನ ಅನುಭವದ್ದು, ನದಿಯ ನೆನಪಿನ ಹಂಗು ಅಂತ. ಮೂರನೇದ್ದು ನನಗೆ ಇತ್ತೀಚೆಗೆ ಇಷ್ಟವಾಗಿದ್ದು, ನಾನು ಬರೆದಿದ್ದು ಎಲ್ಲ ಅಂತ ಒಂದಿದೆ. ನಾಲ್ಕನೇದ್ದು ಒಂದು ಭಾಳ ಕಡಿಮೆ ಮಂದಿ ಓದಿರೋ ಒಂದು ಪುಸ್ತಕ ಇದೆ, ಅದು ನನಗೆ ಭಾಳ ಇಷ್ಟ. ಅದು ಎಲ್ಲನೂ ಮಾಡೋದು ಹೊಟ್ಟೆಗಾಗಿ ಅಂತ. ಆಮೇಲೆ ನಾನು ಜಾನಕಿ ಕಾಲಮ್ ಸಮಗ್ರವಾದ್ದು, ಈಗ ಅದು ಒಟ್ಟಾಗಿ ಬಂದಿದೆ. ಇದು 5 ಹೇಳ್ಬೋದು. ಜಾನಕಿ ಕಾಲಮಿಂದ ನೀವು ಶುರು ಮಾಡಿಕೊಂಡ್ರೆ ನನಗನ್ಸೋದು ನಾವೆಲ್ಲ ಹಾಗೆ ಶುರು ಮಾಡ್ಕೊಂಡಿರೋದ್ರಿಂದ ನೀವು ಇವರೆಲ್ಲ ಪುಸ್ತಕಗಳನ್ನ ನೀವು ಖಂಡಿತ ಓದ್ತೀರ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಜಾನಕಿ ಕಾಲಮ್ ಅಂತ ನನಗನ್ಸುತ್ತೆ. ಇನ್ನೊಂದು ಪ್ರಶ್ನೆ, ನಾನು ವೈಎನ್ಕೆ ಅವ್ರ ಬಗ್ಗೆ ಹೇಳಿ, ಯಾಕೆಂದರೆ ವೈಎನ್ಕೆ ಬಗ್ಗೆ ನೀವು ಮಾತಾಡಿದೆ ಅಂದರೆ ವೈಎನ್ಕೆ ಬಗ್ಗೆ ಏನು ಕೇಳೋ ದಿನಗಳೇ ಇಲ್ಲ. ನೀವಿರ್ಬೋದು, ವಿಶ್ವೇಶ್ವರ ಭಟ್ ಇರ್ಬೋದು, ಸುಮಾರು ಜನ ಮಾತಾಡ್ತಾನೆ ಇರ್ತೀರಿ, ನಮಗೆ ಮಿಸ್ ಆಗಿರೋದು.
ನಮ್ಮ ಜನ್ರೇಷನ್ಗೆ ಅಥವಾ ನಾವು ಅದೇ ಟೈಮಲ್ಲಿ ಹೈದರಾಬಾದಲ್ಲಿದ್ವಿ. ಆದರೆ ನಾನು ಉದಯವಾಣಿನಲ್ಲಿ ವಂಡ್ರ ಗಂಡು ಅಂತ ಬರ್ತಿತ್ತು, ಅದನ್ನು ಒಂದು ಎರಡು ಮೂರು ಸಲ ಓದಿದ್ದೆ. ಅಷ್ಟೇ ಒಂದು ಬಿಟ್ಟರೆ ನಂಗೆ ಬೇರೆ ಕನೆಕ್ಷನ್ ಇಲ್ಲ. ಬಟ್ ಅವರು ನೀವು ಹೇಳ್ದಂಗೆ ವೈಎನ್ಕೆ ಅವ್ರು ಏನು ಬರೆದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮೂಲಕ ಅವ್ರ ದಂತಕಥೆಗಳ ಮೂಲಕ ಅವರು ತುಂಬ ಬೆಳೆದು ನಿಂತಿದ್ದಾರೆ ನಮ್ಮ ಕಣ್ಣೆದುರುಗಡೆ ಅಂತ ನನಗನ್ಸುತ್ತೆ. ಅದು ಸೊತ್ತ ತಮ್ಮ ವೈಎನ್ಕೆ ಏನಾಗಿದೆ ಅಂದರೆ ವೈಎನ್ಕೆ ಬರೆದಿದ್ದು ಕಡಿಮೆ, ಅವರು ಮಂಕರ ಜೀವನೋತ್ಸಾಹ ಆಗಿದ್ದರಿಂದ ಅವರು ಒಂದು ರೀತಿಯಲ್ಲಿ ಭಾಳ ಸಂಭ್ರಮದಿಂದ ಬದುಕಿದವರು. ಅವ್ರ ಸಂಭ್ರಮ ಎಲ್ಲಿತ್ತಂದರೆ ಎಲ್ಲಾದರೂ ಒಳ್ಳೆಯ ಒಂದು ನಾಟಕ ಬಂದರೆ ಅವರಲ್ಲಿ ಇರಬೇಕು, ಎಲ್ಲ ಒಂದು ಒಳ್ಳೆಯ ಸಿನಿಮಾ ಆಗ್ತಿದ್ರೆ ಅದರಲ್ಲಿ ತಾನಿರಬೇಕು, ಯಾರು ಒಳ್ಳೆಯ ಕಾದಂಬರಿ ಬರೆದ್ರೆ ಅದರಲ್ಲಿ ಇರಬೇಕು, ಎಲ್ಲರೂ ಒಳ್ಳೆಯ ಊಟ ಇದ್ದರೆ ನಾನಲ್ಲಿ ಇರಬೇಕು, ಎಲ್ಲರೂ ಒಳ್ಳೆಯ ಸ್ಕಾಚ್ ಬಿಸಿ ಇದ್ದರೆ ನಾನಲ್ಲಿ ಇರಬೇಕು ಅಂತ. ಹೀಗೆ ಅವರು ಜೀವನದ ಬೆಸ್ಟ್ ಥಿಂಗ್ ಇದೆಯಲ್ಲ ಅಲ್ಲಿ ಐ ಶುಡ್ ಬಿ ಪ್ರೆಸೆಂಟ್ ಅಂತ ಅವರ ಇದರಲ್ಲಿ. ಹೀಗಾಗಿ ಸಂಸ್ಕಾರ ಸಿನಿಮಾ ಆಗ್ತಿದ್ದಾಗ ಅವ್ರ ಮನೆಗೆ ಅವ್ರ ಮನೆಯಲ್ಲೇ ಆಗ್ತಿತ್ತು. ಆ ಬಿ ವಿ ಕಾರಂತ ನಾಟಕಗಳನ್ನ ಮಾಡಿದಾಗ ಅವ್ರ ಮನೆಯಲ್ಲೇ ಮಾಡಿದ್ದು. ಹಿಂಗೆ ಅವರು ಅದರಲ್ಲಿ ಯಾವುದರಲ್ಲೂ ಅವ್ರ ಕ್ರೆಡಿಟ್ ತಗೊಳ್ಳಲಿಲ್ಲ, ಹಿ ವಾಸ್ ದೇರ್. ಸಿ, ಒಂದು ಒಳ್ಳೆಯ ಹೂತೋಟ ಇದ್ದಾಗ ಅಥವಾ ಒಂದು ಒಳ್ಳೆಯ ಮ್ಯೂಸಿಯಂ ಇದ್ದಾಗ ತಾನು ಅದರೊಳಗೆ ಹೋದಾಗ ಸಂಭ್ರಮಿಸ್ತಿದ್ರಲ್ಲ, ಒಂದು ಮಗು ಸಂಭ್ರಮ ಪಡ್ತಾರೆ ಜಾತ್ರೆಗೆ ಹೋದಾಗ, ಆ ಸಂಭ್ರಮ ಅವ್ರದ್ದು. ನನಗೆ ಅದು ಭಾಳ ಇಷ್ಟ. ಅದು ಅಂದರೆ ನೀನು ಮಾಡಬೇಕಾಗಿಲ್ಲ ಜಗತ್ತಲ್ಲಿ ಚೆನ್ನ ಒಳ್ಳೆಯ ಕೆಲಸವನ್ನು ಮಾಡುವವರು, ಒಳ್ಳೆಯ ಸಂಭ್ರಮವನ್ನು ಸೃಷ್ಟಿ ಮಾಡೋರು ಬೇರಿದ್ದಾರೆ, ಬಟ್ ಅದನ್ನು ನೋಡುವಂಥ ಒಂದು ಮನಸ್ಸಿನಲ್ಲಿದ್ದರೆ ಸಾಕು ಅಂತ. ಹೀಗಾಗಿ ಅವರು ಪ್ರತಿಯೊಂದು ಲೇಖನ ತಗೊಂಡ್ರೆ ಆ ಲೇಖನದಲ್ಲಿ ತಾನು ಓದಿದ ಬೆಸ್ಟ್ ರೈಟರ್ಸ್ ಬಗ್ಗೆ ಬರೀತಾ ಹೋಗೋರು. ಒಂದು ಯಾವುದೇ ಪುಸ್ತಕ ತಗೊಳ್ಳಿ, ನಿಮಗೆ ಯು ವಿಲ್ ಗೆಟ್ 10 ರೈಟರ್ಸ್, ಅಥವಾ ಬರೀ ರೈಟರ್ಸ್ ಅಲ್ಲ 10 ಮ್ಯೂಸಿಕ್ ಡೈರೆಕ್ಟರ್ಗಳು ಸಿಗ್ತಾಯಿದ್ರು, ಮ್ಯೂಸಿಷಿಯನ್ ಸಿಗ್ತಾಯಿದ್ರು, ಅಥವಾ ನಾಟಕ ಬರೆದವರು ಸಿಗ್ತಾಯಿದ್ರು. ಹೀಗೆ ಎಲ್ಲರ ಬಗ್ಗೆ ಬರೆಯೋರು ಅವರು, ಪೇಂಟರ್ಸ್ ಬಗ್ಗೆ ಬರೆಯೋರು. ಈಗ ಚಂದ್ರನಾಥ್ ಅಂತ ಹೇಳುವ ಪೇಂಟ್ರು ಅವ್ರಿಗೆ ವೈನ್ಕಿಗೆ ಭಾಳ ಇಷ್ಟ, ಅಥವಾ ರಾಜೀವ್ ತಾರನಾಥ್ ಭಾಳ ಇಷ್ಟ, ಗಿರೀಶ್ ಕಾರ್ನಾಡ್ ಭಾಳ ಇಷ್ಟ. ಗಿರೀಶ್ ಕಾರ್ನಾಡ್ ಬರೋ ಮುಂಚೆನೇ ಒಬ್ಬ ಕನ್ನಡಕ್ಕೆ ಒಬ್ಬ ಗ್ರೇಟ್ ನಾಟಕಕಾರ ಬರ್ತಿದ್ದಾನೆ ಅಂತ ಅವರು ಇಡೀ ಊರು ಪ್ರಚಾರ ಮಾಡಿಬಿಟ್ಟಿದ್ರು. ಸೊ ಗಿರೀಶ್ ಕಾರ್ನಾಡ್ ಬರುವಾಗ ಇಡೀ ಜಗತ್ತು ವೇಟ್ ಮಾಡ್ತಿತ್ತು, ಅಂದರೆ ಕರ್ನಾಟಕ ವೇಟ್ ಮಾಡ್ತಿತ್ತು ಒಬ್ಬ ಭಾಳ ದೊಡ್ಡ ನಾಟಕಕಾರ ಬರ್ತಾನೆ ಅಂತ. ಹೀಗೆ ಒಂದು ಸಿನಿಮಾ ಮಾಡಿದರೆ, ಒಂದು ಸಿನಿಮಾ ಬರೋ ಮುಂಚೆ ಇವರು ಇವತ್ತು ಹೇಗೆ ಸೋಷಿಯಲ್ ಮೀಡಿಯಾ ಬಿಲ್ಡಪ್ ಕೊಡ್ತಿತ್ತಲ್ಲ, ನಮ್ಮ ಬಳಗಕ್ಕೆ ಅಷ್ಟು ದೊಡ್ಡ ಬಿಲ್ಡಪ್ ಕೊಟ್ಟಿರ್ತಿದ್ರು. 13 ಹೊಸ ಕಾದಂಬರಿ ಬರೀತಿದ್ದಾರೆ, ವೆಯ್ಟ್ ಮಾಡಂತ. ಹೀಗೆ ಆ ರೀತಿಯ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯೆ ಇದ್ದಾಗ ಅದು ಏನಾಗಿರುತ್ತೆ ಅಂದರೆ ಒಂದು ಆ್ಯಂಟಿನ ಥರ ಕೆಲಸ ಮಾಡುತ್ತೆ, ನಿಮಗೆ ಎಲ್ಲ ಹೊಸ ಸಂಗತಿಗಳು ಕೊಡ್ತಾ ಇರುತ್ತೆ, ಆಮೇಲೆ ನಿಮ್ಮನ್ನು ಓದುವಂತ ಒಂದು ಪ್ರೇರೇಪಣೆ ಮಾಡುತ್ತೆ. ಓದೋದಕ್ಕೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಏನಂದರೆ ನಿಮ್ಮಲ್ಲಿ ಮೇಕ್ ಎ ಗ್ರೂಪ್ ಆಫ್ ಫ್ರೆಂಡ್ಸ್. ಅಲ್ಲಿ ಒಬ್ಬ ಓದಿದಾಗ ಇನ್ನೊಬ್ಬನಿಗೆ ಅದನ್ನು ಸಂಭ್ರಮದಿಂದ ಹೇಳಬೇಕು, ಇದು ಓದ್ದೆ, ಈ ಸಿನಿಮಾ ನೋಡಿದೆ, ಇದು ನೋಡು 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 ಅಂತ. ಆ ಸಂಭ್ರಮದಲ್ಲೇ ಇರೋದು ಅದು. ಆ ಸಿನಿಮಾ ಚೆನ್ನಾಗಿದೆಯೋ ಬುಕ್ ಚೆನ್ನಾಗಿದೆಯೋ ಅಂತ ಹೇಳೋದಕ್ಕಿಂತ ಒಂದು ಗ್ರೂಪ್ ರೀಡಿಂಗ್ ಇರುತ್ತಲ್ಲ, ಅದು ಗ್ರೂಪಾಗಿ ಒಂದು ಮಸಾಲೆ ದೋಸೆ ತಿನ್ನೋದು ಅಥವಾ ಗ್ರೂಪಲ್ಲಿ ಒಂದು ಪಾರ್ಟಿ ಮಾಡೋದು, ಅದೇ ಸಂಭ್ರಮ ನಿಮಗೆ ರೀಡಿಂಗಲ್ಲೋ ಅಥವಾ ಈ ಆರ್ಟ್ಗಳಲ್ಲಿ ಇರುತ್ತೆ. ನಾವು ರಾಮನವಮಿ ಸಂಗೀತ ಕೇಳಲಿಕ್ಕೆ ಹೋದಾಗ ಒಂದು 7-8 ಮಂದಿ ಹೋಗ್ತಾಯಿದ್ವಿ. ಇಲ್ಲಿ ನಮ್ಮ ಕೋಟೆ ಅಂಥದ್ದು ರಾಮ ಚಾಮರಾಜಪೇಟೆಯಲ್ಲಿ ನಡೀತಿತ್ತಲ್ಲ, ಆ 7-8 ಮಂದಿ ಹೋಗೋದ್ರಿಂದ ನಮಗೆ ಸಂಗೀತ ಇಷ್ಟ ಆಗ್ತಿತ್ತು, ಮತ್ತು ಅಷ್ಟೇ ಗ್ರೇಟ್ ಅಲ್ಲದ ಸಂಗೀತ ಕೂಡ ಇಷ್ಟ ಆಗ್ತಿತ್ತು. ಅದು ಒಂದು ಆ್ಯಂಬಿಯನ್ಸ್ ಸೃಷ್ಟಿ ಮಾಡುವ ಒಂದು ಗುಂಪು ಸೃಷ್ಟಿ ಮಾಡುವಂಥ ಉತ್ಸಾಹ, ಆ ಉತ್ಸಾಹ ಬೇಕಾಗುತ್ತೆ. ನಾವೆಲ್ಲವನ್ನು ಕ್ರಿಟಿಸೈಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಒಂದು ರೀತಿಯಲ್ಲಿ ವೈನ್ಕೆ ಅಂತ ಒಂದು ಉಲ್ಲಾಸವನ್ನು ತುಂಬುತ್ತಾ ಇದೆ ನಮಗೆ. ವೈನ್ಕೆ ಪನ್ಗಳು ತುಂಬ ಫೇಮಸ್ ಇದೆ, ವೈನ್ಕೆ ಪನ್ಗಳನ್ನ ಇಟ್ಕೊಂಡು ಅಂದರೆ ಅದನ್ನ ಹೆಸರು ಇಟ್ಕೊಂಡು ಒಂದು ನಾಟಕ ಕೂಡ ಬರೆದಿದ್ದಾರೆ, ಆಸ್ಕ್ ಮಿಸ್ಟರ್ ವೈನ್ಕೆ ಅಂತ. ವೈ ಡ್ಯಾನ್ಸ್ ಮೇನಕ್ಕೆ ಆಸ್ಕ್, ವಿಶ್ವಾಮಿತ್ರ ಮೇನಕ್ಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ, ಆಸ್ಕ್ ಮಿಸ್ಟರ್ ವೈನ್ಕೆ ಅಂತ ಅವರೇ ಬರೆದಿರೋ ಒಂದು ಪದ್ಯ ಅದು. ಅವ್ರ ಆ ಥರದ್ದು ಶಂಕರ್ಲಿಂಗೆ ಗೌಡರು ಹಚ್ಕೊಂಡಿದ್ರು ಪೌಡ್ರು ಅಂತ ಅವ್ರ ಪದ್ಯ ಈ ಥರದ್ದು. ಆಮೇಲೆ ನಾನು ರಬ್ಬರು ನೀನು ರಬ್ಬರು ರಬ್ಬರು ನಾವಿಬ್ಬರು ಅಂತ. ಇನ್ನೊಂದು ಸಮಾರಂಭಕ್ಕೆ ಹೋಗಿರ್ತಾರೆ ಅವರು, ಅದು ಮಕ್ಕಳದ ಚಿತ್ರೋತ್ಸವ, ಮಕ್ಕಳದ ಏನೋ ಮಕ್ಕಳ ಚಿತ್ರೋತ್ಸವ. ಯಾರೋ ಪಕ್ಕದಲ್ಲಿದ್ದರೆ ಕೇಳ್ತಾರೆ ವೈನ್ಕೆ, ಏನ್ರಿ ಇಲ್ಲಿ ಮಕ್ಕಳೇ ಕಾಣ್ತಾ ಇಲ್ಲ ಅಂದರೆ ಮಕ್ಕಳು ಇಲ್ಲದೇ ಇದ್ರೆ ಏನಂತ, ಕಳ್ಳನ ಮಕ್ಕಳಿದಾರಲ್ಲ. ಆಮೇಲೆ ಇನ್ನೊಂದು ಸಂದರ್ಭ, ಯಾರೊಬ್ಬ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಆ ಹೀರೋನ ಬಗ್ಗೆ ಬೇರೆ ಪ್ರೇಸ್ ಮಾಡ್ತಿರ್ತಾರೆ, ಏನ್ರಿ ಎಷ್ಟು ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾನೆ ಎಲ್ಲ ಅಂತಂದಾಗ, ಹೌದು ಹೌದು ತಲೆ ಒಂದು ಬಿಟ್ಟು ಎಲ್ಲ ಯೂಸ್ ಮಾಡಿದ್ದಾನೆ ಅಂತಾರೆ. ಸೊ ಆ ಥರ ನಿಮ್ಮ ಹತ್ರ ಇನ್ನೂ ಹೌದು ಆ ಥರ ಸುಮಾರಿದೆ. ಅಂದರೆ ಹೋಟ್ಲಿಗೆ ಹೋಗಿದ್ದರು, ಹೋಟ್ಲಿಗೆ ಹೋಗಿ
ಆರ್ಡ್ರ್ ಮಾಡಿದ್ದಾವೆ. ಆರ್ಡ್ರ್ ಮಾಡಿ ಕಾಯ್ತಾಯಿದ್ದಾರೆ, ಎಷ್ಟೊತ್ತಾರು ಬರೋಲ್ಲ. ಆಮೇಲೆ ಅವರು ಓನರ್ಗೆ ಹೋಗಿ ಹೇಳ್ತಾರೆ, ಇಲ್ಲಿ ಕಸ್ಟಮರ್ ಇಸ್ ದ ಬೆಸ್ಟ್ ವೇಟರ್ ಅಂತ. ಹಾಗೆ ಈ ಥರದ್ದು. ಅಥವಾ ಒಬ್ಬ ಹೊಸ ಒಂದು ಕನ್ನಡಕ್ಕೆ ಹಾಕೊಂಬಂದಿರ್ತಾನೆ ಆಫೀಸ್ಗೆ, ಹಾಕೊಂಬಂದು ಏ ಸರ್ ನಾನು ಇಲ್ಲಿ ಚೆನ್ನಾಗಿ ಕಾಣ್ತೀನಲ್ವ ಸರ್ ಅಂತ. ಹೌದೌದು, ಇಸ್ ಆಪ್ಟಿಕಲ್ ಇಲ್ಯೂಷನ್ ಅಂತಾರೆ ಅದು. ಈ ಥರದ ಪನ್ಗಳು ಅವ್ರದ್ದು ಅಂದರೆ ಆ ಕ್ಷಣ ಹುಟ್ಟುವಂಥದ್ದು. ಬಟ್ ಅದರಲ್ಲಿ ಏನೋ ಭಾಳ ದೊಡ್ಡ ಇದು ಅಂತ ಇನ್ಡೆಪ್ತ್ ಆಗಿರೋದು ಅದು. ಅವರು ಗಾ ಅಂತ ಕರಿಕೊ ಅವ್ರನ್ನ ಗಾ ಅಂತ ಕರಿತಾಯಿದ್ರು. ಗಾ ಅಂದರೆ ಗುಂಡು ಹಾಕುವ ಸ್ವಾಮಿ ಅಂತ. ಏನೋ ಜಿ ಎಚ್ ಎ. ಸೊ ನೀವು ಗುಂಡು ಹಾಕಲ್ಲ ಅಂತ ಇಟ್ಕೊಳ್ಳಿ, ನೀವು ಗಾ ಗುಂಡು ಹಾಕದ ಸ್ವಾಮಿ. ಸೊ ಎಲ್ಲರೂ ಗಾಗಳೇ ಅಂತ. ಆಮೇಲೆ ಡ್ರಿಂಕ್ಸ್ ಅವ್ರಿಗೆ ಭಾಳ ಇಷ್ಟ, ಅದಕ್ಕೆ ಅವರು ಪಿ ಎಚ್ ಡಿ ಅಂತ ಇಟ್ಟಿದ್ದರು. 7 ಗಂಟೆಯಿಂದ ಪಿ ಎಚ್ ಡಿಯಿಂದ ಅಂದರೆ ಪ್ರೆಷಿಯಸ್ ಅವರ್ಸ್ ಆಫ್ ಡ್ರಿಂಕಿಂಗ್ ಅಂತ. ಸೊ ಅವರಿಗೆ ಅಷ್ಟೊತ್ತಿಗೆ ಅಂದರೆ ಅವರು ಸಂಪಾದಕರಾಗಿದ್ದರು ಸಹ ಅವರಿಗೆ 7 ಗಂಟೆಗೆ ಅವ್ರನ್ನ ಯೂಸ್ ಟು ಕಾಲ್ ಹಿಮ್ಸೆಲ್ಫ್ ಸನ್ ಡೌನರ್ ಅಂತ. ಸಣ್ಣ ಸೂರ್ಯ ಮುಳುಗಿದ ನಂತರ ಕೆಲಸ ಮಾಡಬಾರ್ದು. ಅವ್ರು 7 ಗಂಟೆಗೆ ಎದ್ದು ವಾಕ್ ಮಾಡಿಕೊಂಡು ಸುಮಾರು ವಾಕ್ ಮಾಡ್ತಿದ್ರು, ದಿನಕ್ಕೊಂದು 7-8 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ದರು. 7-8 ಕಿಲೋಮೀಟ್ರ್ ವಾಕ್ ಮಾಡಿ ಯಾವುದಾದ್ರು ಒಳ್ಳೆ ಕ್ಲಬ್ಗೆ ಹೋಗಿ 2 ಪೆಗ್ ಸ್ಕಾಚ್ ವಿಸ್ಕಿ ಹಾಕಿ ಅಲ್ಲಿಂದ ನಡ್ಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ಊಟ, ರಾತ್ರಿ ಮಾತ್ರ ಊಟ ಮಾಡ್ತಿದ್ದೆ ಅವರು. ಬೆಳಿಗ್ಗೆ 1 ಇಡ್ಲಿ, ಮಧ್ಯಾಹ್ನ 1 ಗ್ಲಾಸ್ ಕಾಂಪ್ಲ್ಯಾನ್, ಐ ಮೇ ಕಾಂಪ್ಲ್ಯಾನ್ ಬಾಯ್ ಅಂತಿರೋರು, 1 ಗ್ಲಾಸ್ ಕಾಂಪ್ಲ್ಯಾನು ಮತ್ತು 4 ಕಡಲೆ ಬೀಜ, ಅದು ಗೋಡಂಬಿ ಈ ಥರ ತಿನ್ನೋರು, ರಾತ್ರಿ ಊಟ ಮಾಡೋರು. ಈ ಥರದ ಅವರಿಗೆ ಭಾಳ ಇಷ್ಟ ಏನಂದರೆ, ಅವರು ಭಾಳ ವಿಚಾರವಾದಿಯಲ್ಲಿ ಹೇಳ್ತಾರೆ, ಅವ್ರಿಗೆ ಭಾಳ ಇಷ್ಟ ಯಾವುದಂದರೆ ಜೇಮ್ಸ್ ಬಾಂಡ್ ಸಿನಿಮಾಗಳು. ಅವರು ಜೇಮ್ಸ್ ಬಾಂಡ್ ಸಿನಿಮಾನೇ ಭಾಳ ಇಷ್ಟ ಅವರಿಗೆ. ಅದು ಆಮೇಲೆ ರೇಸು, ವಾರಕ್ಕೊಂದು ರೇಸಿಗೆ ಹೋಗ್ತಾಯಿದ್ರು 60 ರೂಪಾಯಿ ಇಟ್ಕೊಂಡು, ಹೋಗುವಾಗ 60 ರೂಪಾಯಿ, ಬರುವಾಗಲೂ 60 ರೂಪಾಯಿ, ಅಲ್ಲಿ ಗೆದ್ದು ಸೋತು 60 ರೂಪಾಯಿ ಉಳಿಸ್ಕೊಬರ್ಬೇಕು ಅಂತ. ಈ ಥರದ ಇಂಟ್ರೆಸ್ಟಿಂಗ್ ಫಿಲ್ಮ್ ಅವ್ರ ಜೊತೆ ಹೋದಾಗ ಆಡ್ತಿದ್ದೆ. ಅವ್ರು 60 ರೂಪಾಯಿ, ನಾವು 30 ರೂಪಾಯಿ. ಇವರು ಲಂಕೇಶ್ ಆಡ್ತಿದ್ರು. ಗುಂಡಿನ ಬಗ್ಗೆ ಒಂದು ಬುಕ್ ಬರಿತಿದ್ದೀನಿ ಅಂದರೆ ನನಗೆ ಅದು ಭಾಳ ಇಷ್ಟ. ನಾನೊಂದು ಇತ್ತೀಚೆಗೆ ಒಂದು ಬುಕ್ ಓದ್ದೆ, ಅದು ಆ ಪುಸ್ತಕದ ಹೆಸರು ಜ್ಞಾಪಕ ಬರ್ತಿಲ್ಲ. ಅದು ಲಿಕ್ಕರ್ ಮಾಡೋದು ಹೇಗೆ ಅಂತ ಒಂದು ಆ ರೀತಿಯಲ್ಲಿ. ನನಗೆ ಇಲ್ಲಿ ಒಂದು ಹಲವಾರು ಜನ ಗುಂಡ್ ಫ್ರೆಂಡ್ಸ್ ಇದ್ದಾರೆ, ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರಿಬೇಕು ಅಂತ ಆಸೆ ಇದೆ. ಭಾಳ ಚೆನ್ನಾಗಿದೆ ಅದು. ಅಂದರೆ ಯಾರು ಏನು ಕುಡಿತಾರೆ, ಹೇಗೆ ಕುಡಿತಾರೆ, ಎಷ್ಟು ಕುಡಿತಾರೆ ಅಂತ ಒಂದು. ಆಮೇಲೆ ಯಾವ್ಯಾವ ಅಡುಗೆಗೆ ಯಾವ್ಯಾವ ಲಿಕ್ಕರ್ ಮಿಕ್ಸ್ ಮಾಡಬೇಕು ಈ ಥರದ್ದು. ನನಗೆ ಐ ಆಮ್ ಮೋಸ್ಟ್ ಇಂಟ್ರೆಸ್ಟೆಡ್ ಇನ್ ಕುಕ್ಕಿಂಗ್. ಈಗ ನಾನು ಹೊಸ ಆಸಕ್ತಿ ಅಂದರೆ ಹಳೆಯದೇ, ಬಟ್ ಈಗ ಶುರು ಮಾಡಿರೋದು. ಒಂದು ಅಡುಗೆ ಪುಸ್ತಕ ಬರೀಬೇಕು, ಒಂದು ಲಿಕ್ಕರ್ ಬುಕ್ ಒಂದು ಬುಕ್ ಬರೀಬೇಕು, ಇನ್ನೊಂದು ವಾಕಿಂಗ್ ಬಗ್ಗೆ ಒಂದು ಬುಕ್ ಬರೀಬೇಕು. ಸೊ ಈ ಥರದ ಆಸೆ ಇದೆ. ಆಮೇಲೆ ಬೆಸ್ಟ್ ರೋಡ್ಸ್ ಬಗ್ಗೆ ಬರೀಬೇಕು ಅಂತ, ಕರ್ನಾಟಕದ ಮತ್ತು ಬೆಂಗಳೂರಿನ. ಇಲ್ಲಿ ಈ ಕಾಲದಲ್ಲಿ ಒಂದು ಹೂ ಬಿಡುತ್ತೆ, ತಬೂಬಿಯಾ ಅಂತ. ನೀವು ಇಲ್ಲಿ ನೋಡಿದ್ರೆ ಟ್ರಂಪೆಟ್ ಅಂತ ಹೇಳಿ ತಬೂಬಿಯಾ ಅಂತ, ಬೆಂಗಳೂರಿನ ಭಾಳ ಪ್ರಸಿದ್ಧವಾದ ಹೂ ಅದು. ನೀವು ಕಬ್ಬನ್ ಪಾರ್ಕಿಗೆ ಹೋದರೆ ಒಂದು ಪಿಂಕ್ ಕಲರ್ನ ಹೂ ಕಾಣಿಸುತ್ತೆ. ಅದು ಆ ಮರಗಳು ಭಾಳ ಇದ್ದಾವೆ ಇಲ್ಲಿ. ಆ ಮರಗಳ ಕೆಳಗಡೆ ವಾಕ್ ಮಾಡೋದೇ ಒಂದು ಸಂಭ್ರಮ ಈ ಟೈಮಲ್ಲಂತ. ಇವತ್ತು ಈ ಸಲ ಅಂತ ಬೆಂಗಳೂರಿನ ಚಳಿ ಭಾಳ ಪರ್ಫೆಕ್ಟ್ ಆಗಿದೆ. 18 ಡಿಗ್ರಿ ಬೆಳಿಗ್ಗೆ ಇದ್ದರೆ, ಮತ್ತು ಈಗ ಒಂದು 24 ಇರ್ಬೋದು. ಒಂದು ಏನು ಏರ್ ಕಂಡೀಷನ್ ಸಿಟಿ ಥರ ಇದೆ ಅದು. ಈಗಂತೂ ನೀವು ಪಾರ್ಕಿಗೆ ಹೋಗ್ಬಿಟ್ರೆ ಸಂಜೆ ಅಥವಾ ಬೆಳಿಗ್ಗೆ ಭಾಳ ಅದ್ಭುತವಾಗಿರುತ್ತೆ. ಸೊ ಅದ್ರ ಬಗ್ಗೆ ಬರೀಬೇಕು. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಆಸೆಗಳಿವೆ. ಅದನ್ನ ಹೆಂಗೆ ಬರೀಬೇಕು ಅಂತ ಗೊತ್ತಿಲ್ಲ. ಅಂದರೆ ಅದಕ್ಕೆ ಒಂದು ಫಾರಮ್ ಬರಬೇಕಲ್ಲ, ಐ ಆಮ್ ವೇಟಿಂಗ್ ಫಾರ್ ದ ಫಾರಮ್. ವಿಶೇಷ ಭಟ್ ಒಂದು ಬುಕ್ ಬರೆದಿದ್ರು ಗುಂಡಿನ ಬಗ್ಗೆ, ಅದು ಪ್ರಿಂಟ್ ಮಾಡಲಿಲ್ಲ ಅವರು, ಒಂದಷ್ಟು ಲೇಖನಗಳು ಬರೆದಿಟ್ಟಿದ್ದಾರೆ. ಬೆಳಗೆರೆ ಬಗ್ಗೆ ತುಂಬ ಮಾತಾಡಿದ್ದೀನಿ ಅಂದರೆ ಏನು ಹೇಳೋದು ಅವ್ರ ಬಗ್ಗೆ ಈಗ. ಅಂದರೆ ಅವರು ಒಂದೊಂದು ದೈತ್ಯ ಅಂದರೆ ಏನು ವರ್ಕಹಾಲಿಕ್ ಅಂತ ಇರ್ತಾರಲ್ಲ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದ್ರು. ಆಮೇಲೆ 3 ಮಾಧ್ಯಮಗಳಲ್ಲಿ ಚೆನ್ನಾಗಿ ಅಂದರೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರು, ಆಮೇಲೆ ಚೆನ್ನಾಗಿ ಬರೀತಾಯಿದ್ರು, ಪತ್ರಿಕೋದ್ಯಮ ಮಾಡ್ತಾಯಿದ್ರು.
ಆಮೇಲೆ ಅವರಲ್ಲಿ ನಾನು ಗುರುತಿಸಿದ ಒಂದು ಅಂಶ ಏನಂದರೆ, ಅವರಿಗೆ ಈ ಸಂಗೀತ ಕೆಲಸ ಪತ್ರಿಕೋದ್ಯಮ ಹಗಲು ರಾತ್ರಿ ಇದ್ಯಾವುದು ವ್ಯತ್ಯಾಸ ಗೊತ್ತಾಗ್ತಿರಲಿಲ್ಲ ಅಂತ. ವೆರಿ ಡಿಫಿಕಲ್ಟ್ ಟು ಲಿವ್ ವಿತ್ ಹಿಮ್. ಅಂದರೆ ನಾನಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು 8 ಗಂಟೆಗೆ ಬರ್ತಿದ್ದೆ ಆಫೀಸಿಗೆ, ನಾನು ಬೆಳಿಗ್ಗೆ 8 ಗಂಟೆ, ನಾನು ಕನ್ನಡಪ್ರಭದಲ್ಲೂ 8 ಗಂಟೆಗೆ ಹೋಗ್ತಿದ್ದೆ ಬಿಗಿನಿಂಗ್ ಡೇಸಲ್ಲಿ. ಅಲ್ಲಿ ಹೋದಾಗಲೂ 8 ಗಂಟೆಗೆ ಹೋಗ್ತಿದ್ದೆ. ನಾನು 8 ಗಂಟೆಗೆ ಹೋದಾಗ ಅವರು ರಾತ್ರಿ ಎಲ್ಲ ಬರೆದು ನಿದ್ದೆ ಮಾಡಿಡ್ತಿದ್ರು. 8 ಗಂಟೆಗೆ ಹೋದರೆ ನಾವು ಸಂಜೆ ಹೊತ್ತಿಗೆ ಸುಸ್ತಾಗಿರುತ್ತೆ ನಮಗೆ, ಬಟ್ ಅವ್ರಿಗೆ ಶುರುವಾಗೋದೆ ಸಂಜೆ 4 ಗಂಟೆಗೆ ಆಫೀಸು. ಸೊ ಆಮೇಲೆ ನಾವು ಮತ್ತೆ ಭದ್ರಾದ ತನಕ ಇರಬೇಕು. ಸೊ ಹಾಗೆ ಸುಮಾರು 18-19 ಗಂಟೆ ಕೆಲಸ ಆಗೋದು. ಅದು ನನಗೆ ಭಾಳ ಅನುಕೂಲ ಆಯಿತು. ಅಂದರೆ ಅದು ನಿಧಾನವಾಗಿ ಅಭ್ಯಾಸ, ನಾನು ಮೊದಲೇ ಕಡಿಮೆ ನಿದ್ದೆ ಮಾಡೋದು, ಬಟ್ ಅಲ್ಲಿ ಹೋದ್ಮೇಲೆ ಅಭ್ಯಾಸ ಆಯಿತು. ಹೀಗಾಗಿ ನನಗೆ ದಿನಕ್ಕೆ 1.5 ದಿನ ಸಿಗುತ್ತೆ ಈಗ. ನಾನೊಂದು 3-4 ಗಂಟೆ ಮಲಗೋದ್ರಿಂದ 1.5 ದಿನ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಓದೋಕ್ಕೆ ಬರೆಯೋಕ್ಕೆ ಓಡಾಟ ಮಾಡೋಕ್ಕಾಗುತ್ತೆ. ಅಲ್ಲ ಅದು ನಿದ್ದೆ ಇದೆಯಲ್ಲ, ಅದು ಅವರವರ ಇದಂತ. ಅಂದರೆ ಜಾಸ್ತಿ ಮಲಗಿದ್ರೆ ಜಾಸ್ತಿ ಬೇಕಾಗುತ್ತೆ ನಿಮಗೆ. ನೀವು ಕಡಿಮೆ ಮಲಗಕ್ಕೆ ಶುರು ಮಾಡಿದ್ರೆ ಕಡಿಮೆ ಸಾಕಾಗುತ್ತೆ ಅಲ್ವಾ? ಊಟ ಹಂಗೆ ಆಗುತ್ತೆ, ನಿದ್ದೆನೂ ಹಂಗೆ ಆಗುತ್ತೆ. ಸರ್, ಮತ್ತೆ ಇವಾಗಿನ ಜನರೇಷನ್ OTT ಪ್ಲಾಟ್ಫಾರ್ಮ್ ಅನ್ನೋದು ಒಂದು ಸ್ಟಾರ್ಟ್ ಆಗಿದೆ. ಸರ್, ಅವಾಗ ಹೇಳ್ತಿದ್ರಿ ಸಂಭ್ರಮಿಸ್ಬೇಕು, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರಬೇಕು ಅಂತ, ಬಟ್ ಇವಾಗ ಆಗ್ತಿಲ್ಲ. ಒಂದು ಮೊಬೈಲ್ ಇದ್ರೆ ಸಾಕು ಅಂತ ಸಾಕಾಗಿದೆ, ಮನೆಯಲ್ಲೇ ಎಲ್ಲ ಥಿಯೇಟರ್ಗೂ ಹೋಗ್ತಿಲ್ಲ. ಹೌದೌದು. ಅಲ್ಲ, ಈಗ OTT ಬಂದಿದೆಯಲ್ಲ, OTT ಬೋರ್ ಆಗಕ್ಕೆ ಶುರು ಆಗಿದೆ. ಈಗ ನೀವೇನಂದರೆ ಫ್ರೀ ಟೈಮಲ್ಲಿ ನೋಡ್ತೀರಿ ಹೊರತು, ಈಗ ಮೆಟ್ರೋದಲ್ಲಿ ಹೋಗೋಗ್ಲೋ ಅಥವಾ ಹಿಂಗೆ ನೋಡ್ತೀರಿ ಹೊರತು, ಬಟ್ ಉಳಿದಂತೆ ನಮ್ಮಲ್ಲಂತೂ ಈ ಆಫ್ಟರ್ ಇದು ಪ್ಯಾಂಡಮಿಕ್ ಟೈಮಲ್ಲಿ ನೋಡಿದ್ರಲ್ಲ, ಈಗ ನೋಡೋದೇ ಇಲ್ಲ ಮನೇಲಿ. ಅಯ್ಯೋ ಅಯ್ಯೋ, ಒಂದು 5 ನಿಮಿಷ ನೋಡ್ತಾರೆ ಬೋರ್ ಆಗುತ್ತೆ. ಮುಂಚೆ ಆದರೆ ಇಂಟ್ರೆಸ್ಟ್ ಇರ್ತಿತ್ತು, ಅಂದರೆ ನೋಡಬೇಕು ಅಂತ ಇತ್ತಲ್ಲ. ಈಗ ಬೇಕಿದ್ರೆ ಥಿಯೇಟ್ರಿಗೆ ಹೋಗ್ತೀವಿ, ಮತ್ತು ಅದು ಒಟ್ಟಾಗಿ ಗುಂಪಾಗಿ ನೋಡುವಂಥ ಒಂದು, ಆ್ಯಕ್ಚುಲಿ ಸಿನಿಮಾ ನೋಡೋದೇ ಹಾಗೆ ನೋಡ್ಬೇಕು. ಅದು ನೋಡುವಂಥ 300 ಜನರು ಒಂದೇ ಭಾವನೆಯಿಂದ ನೋಡ್ತಾ ಇರಬೇಕು. ಸಿನಿಮಾ ಮಾಡೋನು ಹಂಗೆ ಮಾಡಿರ್ತಾನೆ. ಈ ಅಂದರೆ ಹೇಳ್ತಾರೆ ಕೆಲವರು, ಸರ್ ನಾನು ಈ ಸೀನಲ್ಲಿ ಲಗ್ತಾರೆ ಅಂದ್ಕೊಂಡು ನಕ್ರು ಸರ್ ಅಂತ. ಅಂದರೆ ಈ ಸೀನಲ್ಲಿ ಲಗ್ತಾರೆ, ಈ ಸೀನಲ್ಲಿ ಅಳ್ತಾರೆ ಅಂತ ನಿಮ್ಮ ಇಡೀ ಮನಸ್ಸನ್ನು ಅವರು ಡೈರೆಕ್ಟ್ ಮಾಡಿರ್ತಾರೆ, ಅವರು ನಿರ್ದೇಶನ ಮಾಡ್ತಾಯಿರ್ತಾರೆ. ಅವರು ಸಿನಿಮಾ ಡೈರೆಕ್ಟ್ ಮಾಡಲ್ಲ, ಆಡಿಯನ್ಸನ್ನು ಡೈರೆಕ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಒಂದು 300 ಜನ ಕೂತ್ಕೊಂಡು ಸಿನಿಮಾ ನೋಡಿದಾಗಲೇ ಆಗೋದು, ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತದೆ.